ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗುಡಾರಳ್ಳಿ ಸರ್ಕಾರಿ ಶಾಲೆಯಲ್ಲಿ ಪ್ರಥಮ ವಾರ್ಷಿಕೋತ್ಸವ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ವಿವಿಧ ಸೌಲಭ್ಯಗಳ ಜೊತೆಗೆ ಉತ್ತಮ ಶಿಕ್ಷಣವನ್ನು ಸರ್ಕಾರ ಒದಗಿಸುತ್ತಿದ್ದು, ಪೋಷಕರು ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಮಾಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಕುಮಾರ್ ಅವರು ಕೋರಿದರು. ಅವರು ತಾಲೂಕಿನ ಗುಡಾರಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಶಾಲೆಯ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಮತ್ತು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಿಗೆ ಹಳೆ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ತಂದೆಗಿಂತ ತಾಯಿ ಮಕ್ಕಳನ್ನು ಹೆಚ್ಚು ಪ್ರೀತಿ ಮಾಡುತ್ತಾರೆ. ಮಕ್ಕಳು ತಂದೆ ತಾಯಿ ಇಲ್ಲದ ಅನಾಥರಾಗಬಾರದು. ಕಾರಣ, ನಾನು ಅನಾಥನಾಗಿ ಬೆಳೆದವನು, ನಾನು ಒಬ್ಬನು ಎಂದು PEO ಕಣ್ಣೀರು ಹಾಕಿದ ಘಟನೆ ಸಹ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀರಾಮ್, ಗ್ರಾಮ ಪಂಚಾಯತಿ ಸದಸ್ಯ ನಾಗಮಣಿ ವೆಂಕಟರೆಡ್ಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಶೋಕ ರೆಡ್ಡಿ, CRP ಮಂಜುನಾಥ್, ಮುಖಂಡರಾದ ದೇವರೆಡ್ಡಿ, ಶಿವು, ರಾಜಶೇಖರ್, KS ನಾರಾಯಣ ಸ್ವಾಮಿ, ಈಶ್ವರ್ ರೆಡ್ಡಿ, ಮುಖ್ಯೋಪಾಧ್ಯಾಯ ಮಂಜುನಾಥ್, ಗ್ರಾಮಸ್ಥರು ಮತ್ತು ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಮತ್ತು ವರ್ಗಾವಣೆಗೊಂಡ ಶಿಕ್ಷಕರಾದ ಆದಿಮೂರ್ತಿ, ಸುಜಾತ, ನಾರಾಯಣ ಸ್ವಾಮಿ, ಈಶ್ವರಮ್ಮ, ರವಿ, ವಿಜಯ್ ಕುಮಾರ್, ಕೃಷ್ಣಪ್ಪ, ರಾಮರೆಡ್ಡಿ ಸೇರಿದಂತೆ ಹಲವಾರು ಶಿಕ್ಷಕರನ್ನು ಹಳೆ ವಿದ್ಯಾರ್ಥಿಗಳು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ವಿಜೇತರಾದವರಿಗೆ ಬಹುಮಾನಗಳನ್ನು ಸಹ ವಿತರಣೆ ಮಾಡಲಾಯಿತು. ಮಾತ್ರ
ಹೆಂಡತಿ ಮಾತಾಡಿದ್ರು ಮಗಳು ಮಾತನ್ನು ತಂದೆ ಕೇಳ್ತಾನ. ಇದು ಅವಳು ತಂದೆ ತಾಯಿ ಜೀವನದಲ್ಲಿ ಮೌಲ್ಯ ಕೇಳಿದರು. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದಿದೆಯಲ್ಲ, ಅದು ಮಕ್ಕಳ ಕೈಯಲ್ಲೇ ಇದೆ, ಜೀವನದ ನಮ್ಮ ಕೈಯಲ್ಲೇ ಇದೆ. ಜೀವನವನ್ನ ನಾವು ಯಾವ ಮಟ್ಟಿಗೆ ತೆಗೆದುಕೊಳ್ಬೇಕು? ಎಲ್ಲ ತಂದೆ ತಾಯಿಗಳು ಒಂದೇ ಆಸೆ, ನನ್ನ ಮಗು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಬೇಕು ಅಂತ. ಅವರು ಉತ್ತಮ ವ್ಯಕ್ತಿಯಾಗಬೇಕು ಅಂದ್ರೆ ನಾವು ಅವರಲ್ಲಿ ಉತ್ತಮ ಮನುಷ್ಯ.